ನೀವು ಎನಿ ಟೈಮ್ ಬಂದ್ರು ಒಂದು 100 ರಿಂದ 120 ಒಳ್ಳೆ ಕ್ವಾಲಿಟಿ ಗಾಡಿಗಳು, ಸಿಂಗಲ್ ಓನರ್ ಗಾಡಿಗಳು, ಒಳ್ಳೆ ಗಾಡಿಗಳು ಇದ್ದೇ ಇರುತ್ತೆ. ಈ ವಿಡಿಯೋ ಹಳೇದಾದ್ರೂ ಪರವಾಗಿಲ್ಲ, ನೀವು 6 ತಿಂಗಳು ಬಿಡ್ಕೊಂಡು ನೋಡಿ, 3 ತಿಂಗಳು ಬಿಡ್ಕೊಂಡು ನೋಡಿ, ಯಾವಾಗ ನೋಡಿದ್ರು ಆಲ್ಮೋಸ್ಟ್ ಸಿಂಗಲ್ ಓನರ್ಸ್ ಇರುವಂತ ಕ್ವಾಲಿಟಿ ವೆಹಿಕಲ್ ಗಳೇ ಇರುತ್ತೆ. ನಿಮ್ಗೆ 80-90% ಲೋನ್ ಆಗುವಂತ ಎಲ್ಲಾ ಗಾಡಿಗಳು ಇರುತ್ತೆ, ಎಲ್ಲಾ ಊರ್ನವ್ರಿಗೂ ಕೂಡ ಲೋನ್ ಆಗುತ್ತೆ. ಆ ಆಫರ್ ಕೊಡ್ತೀವಿ ಬನ್ನಿ, ಈ ಆಫರ್ ಕೊಡ್ತೀವಿ ಬನ್ನಿ, 1 ಮಂತ್ EMI ಕಟ್ಬಿಡ್ತೀವಿ ಬನ್ನಿ, 3 ವರ್ಷ ಗ್ಯಾರಂಟಿ ಕೊಡ್ತೀವಿ ಬನ್ನಿ. ಜನರಲ್ ಆಗಿ ಥಿಂಕ್ ಮಾಡಿದ್ರೆ ಇದೆಲ್ಲ ಓವರ್ ಅಂತ ಅನ್ಸುತ್ತಲ್ವಾ. ನೀವು ಬಂದು ಒಳ್ಳೆ ಗಾಡಿ ಕೊಡ್ತೀವಿ, 60-70 ವೆಹಿಕಲ್ಸ್ ಮಂತ್ಲಿ ಸೇಲ್ ಮಾಡ್ತಾ ಇದೀವಿ. ನೀವು ಯಾವ್ದೇ ಗಾಡಿ ತಗೊಳ್ಳಿ, 1 ವಾರ 15 ದಿವಸ ಬೇಕಾದ್ರೆ ಟೈಮ್ ಕೇಳಿ, ಟೈಮ್ ಕೊಡ್ತೀವಿ. ನೀವು ಓಡಿಸಿ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಏನೋ ಹಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ತಗೊಂಡು ಬಂದು ಕೊಟ್ಟು ಬೇರೆ ತಗೊಂಡು ಹೋಗು. ಎನಿ ಟೈಮ್ ನಿಮ್ಗೆ SUV ವೆಹಿಕಲ್ಸು ಒಂದು 25 ಗಾಡಿ ಇರುತ್ತೆ, ಸೆಡಾನ್ ವೆಹಿಕಲ್ಸು ಒಂದು 25-30 ಗಾಡಿ ಇರುತ್ತೆ, ಆಮೇಲೆ ಆ್ಯಶ್ ಬ್ಯಾಕ್ ಇರುತ್ತೆ. ನಮ್ದು ಸ್ಟಾರ್ಟಿಂಗು ಒಂದು 1.5-1.25-2 ಲಕ್ಷದಿಂದ ಶುರು ಆದ್ರೆ ನಿಮ್ಗೆ 25-30 ಲಕ್ಷ ತನಕ ಎಲ್ಲ ಬ್ರ್ಯಾಂಡ್ ಗಾಡಿಗಳು ಇದೆ. ಫೋರ್ಡ್ ಫಿಗೋ ಡೀಸೆಲ್ ಗಾಡಿ ಇದೆ, 2,85,000 ಕೊಡ್ತೀನಿ. ಫಿಯಟ್ ಪುಂಟೋ ಪೆಟ್ರೋಲ್ ಗಾಡಿ 1,85,000 ಕೊಡ್ತೀನಿ. ಸೊ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಅಂದ್ರೆ ಇದು ನಮ್ಮ ಬಜಾರ್ ಅಂಡ್ ನಾನ್ ಪ್ರೀತೋ. ಸೊ ನಾವು ಬಂದಿವಿ ಫ್ರೆಂಡ್ಸ್ ಕಾರ್ 365 ಅಂಡ್ ಇಲ್ಲಿ ಬರೋ ರೀಸನ್ ಏನ್ ಗೊತ್ತಾ, ಆಲ್ಮೋಸ್ಟ್ ಇಲ್ಲಿ ಬರ್ಬೇಕಾದ್ರೆ ಪ್ರತಿಯೊಂದು ಸಲನು ಹೊಸ ಹೊಸ ವಿಡಿಯೋ ಅಂದ್ರೆ ಹೊಸ ಹೊಸ ಮಾಡಲ್ಸ್ ಕಾರ್ಗಳು ತರ್ತಾ ಇರ್ತಾರೆ. ಸೊ ಪ್ರೆಸೆಂಟು 23ಲಿ ನಾನು ಏನೋ ಶೂಟ್ ಮಾಡಿದೀನಿ ಅಂದ್ರೆ 23 ಮಾಡಲ್ಸ್ ಕಾರ್ಗೂ ತಂದ್ಬಿಟ್ಟಿದ್ರು. ಸೊ ಏನ್ ಕೇಳ್ತಾ ಇದೀನಿ ಅಂತಂದ್ರೆ, ಇಲ್ಲಿ ನೀವೇನಾದ್ರೂ ಒಂದು ಕಾರ್ ನ ತಗೋಬೇಕು ಅಂತ ಬಂದ್ರೆ ಕಾರ್ ಅಲ್ಲಿ ಕಲರ್ ಆಪ್ಷನ್ ಸುದ ನೋಡ್ಬೋದು. ಸೊ ರೆಗ್ಯುಲರ್ ಆಗಿ ಇಲ್ಲಿ ಕಾರ್ಗಳು ಬರ್ತಾನೆ ಇರುತ್ತೆ, ಹೋಯ್ತಾನೆ ಇರುತ್ತೆ. ಸೊ ನಾವು ಅನ್ಕೊಳ್ಳೋ, ಈಗ ನಾವು ಒಂದು ಎಕ್ಸಾಂಪಲ್ ನಾವು ಸ್ವಿಫ್ಟ್ ನೋಡ್ತೀನಿ ಅಂತ ಅನ್ಕೊಳ್ಳಿ, ನಾನು ವೈಟ್ ಕಲರ್ ಸ್ವಿಫ್ಟ್ ನೋಡಕ್ ಬಂದ್ರೆ, ಇವತ್ತೊಂದು ವಿಡಿಯೋ ನೋಡಿದೀನಿ ಸರ್ ನಿಮ್ದು, ನನ್ನ ಇಮಿಡಿಯೇಟ್ ಆಗಿ ಸೇಲ್ ಆಗೋಯ್ತದು. ಬ್ರೋ ಸೇಲ್ ಆಗೋಯ್ತು ಬ್ರೋ ಅದು, ಮತ್ತೆ ಕಾರ್ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಒಂದು 6 ತಿಂಗಳು ಬಿಡ್ಕೊಂಡಾಗ ಆ ವಿಡಿಯೋ ನೋಡ್ತಾರ ಒಬ್ರು, ಯಾಕಂದ್ರೆ ಪ್ರೆಸೆಂಟ್ ವಿಡಿಯೋ ನೋಡೋರು ತುಂಬಾ ಜನ, ಮತ್ತೆ ಹಳೆ ವಿಡಿಯೋ ನೋಡ್ತಾರೆ. ಬಟ್ ಅವ್ರು ಕೆಲವ್ರಿಗೆ ಅಂದ್ರೆ ಡೇಟ್ಸ್ ನೋಡಿರಲ್ಲ, ವಿಡಿಯೋ ನೋಡ್ಬಿಡ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸೊ ಅಂತವ್ರಿಗೆ ಏನಾಗುತ್ತೆ ಅಂದ್ರೆ, ಇವಾಗ ಕೆಲವರು ಇವಾಗ ಹಾಕಿದ ತಕ್ಷಣನೇ ಒಂದ್ ವೀಕ್ ಅಲ್ಲಿ ತುಂಬಾ ಕೆಲವು ಗಾಡಿಗಳು ಸೇಲ್ ಆಗ್ಬಿಡುತ್ತೆ. ನಮ್ಮಲ್ಲಿ ನೀವು ಆ ಗಾಡಿ ಈ ಗಾಡಿ ಅಂತ ಮೈಂಡ್ ಸೆಟ್ ಅಲ್ಲಿ ಬರೋದು ಬೇಡ. ನೀವು ಎನಿ ಟೈಮ್ ಬಂದ್ರು ಒಂದು 100-120 ಒಳ್ಳೆ ಕ್ವಾಲಿಟಿ ಗಾಡಿಗಳು, ಸಿಂಗಲ್ ಓನರ್ ಗಾಡಿಗಳು, ಒಳ್ಳೆ ಗಾಡಿಗಳು ಇದ್ದೇ ಇರುತ್ತೆ. ನೀವು ಇವಾಗ ಸ್ವಿಫ್ಟ್ ಯಾವ್ದೋ ನೋಡಿದ್ದೀರಾ, ಇಲ್ಲ ಯಾವ್ದೋ ಒಂದು i20 ನೋಡಿದ್ದೀರಾ, ಕ್ವಿಡ್ ನೋಡಿದ್ದೀರಾ, ನಮ್ಮಲ್ಲಿ ಎನಿ ಟೈಮ್ ಆ ಗಾಡಿಗಳು 4-5 ಗಾಡಿ ಸಾಕಿರುತ್ತೆ. ನೀವು ಏನ್ ಮಾಡ್ಬೋದು ಅಂದ್ರೆ, ನೀವು ಈ ವಿಡಿಯೋನ ಯಾವಾಗ ನೋಡಿದ್ರು ನಿಮಗೆ ಗಾಡಿ ಬೇಕು ಅಂತ ನೋಡೋರು ಆಪ್ಷನ್ ಆಗೇ ನೋಡ್ತಾ ಇರ್ತೀರಾ, ಒಂದಲ್ಲ ಒಂದು ಗಾಡಿ ಬೇಕು ಅಂತ ನೋಡ್ತಾ ಇರ್ತಾರಲ್ವಾ. ಅದರಿಂದ ನೀವು ಈ ವಿಡಿಯೋ ಹಳೇದಾದ್ರೂ ಪರವಾಗಿಲ್ಲ, ನೀವು 6 ತಿಂಗಳು ಬಿಡ್ಕೊಂಡು ನೋಡಲಿ, 3 ತಿಂಗಳು ಬಿಡ್ಕೊಂಡು ನೋಡಲಿ, ಯಾವಾಗ ನೋಡಿದ್ರು ನೀವು ಅಲ್ಲಿರೋ ನಂಬರ್ಗೆ, ನಮ್ಮ ಅಲ್ಲಿ ನಾವು ನಂಬರ್ಗಳು ಏನು ಡಿಸ್ಪ್ಲೇನಲ್ಲಿ ಬರ್ತಾ ಇದೆಯೋ ಅವ್ರಿಗೆ ಕಾಲ್ ಮಾಡಿದರೆ, ಪ್ರೆಸೆಂಟ್ ಯಾವ್ಯಾವ ಗಾಡಿಗಳಿದೆ, ಅದು ಪ್ರೈಸ್ ಏನು, ಜೊತೆಗೆ ಅದು ಎಷ್ಟನೇ ಓನರು, ಪ್ರತಿಯೊಂದು ಡೀಟೇಲ್ಸು ಕೊಡ್ತಾರೆ. ನೀವು ಯಾವಾಗ ನೋಡಿರು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಮಾಡಿ ನಿಮಗೆ ಬೇಕಿರೋ ಗಾಡಿ ಯಾವ್ದು ಬೇಕೋ ಅದನ್ನ ಇಲ್ಲಿ ಕೇಳ್ಕೊಂಡು ನಿಮ್ಗೆ ಬಂದು ವಿಸಿಟ್ ಮಾಡಿದರೆ, ನೀವೆಲ್ಲ ಮಾಡೋಕ್ಕಿನ್ನ ಡೈರೆಕ್ಟಾಗಿ ಬಂದು ಎನಿ ಕಸ್ಟಮರ್ಸು ವಿಸಿಟ್ ಮಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ ಏನೋ ಗಾಡಿ ಕ್ವಾಲಿಟಿ ಹೆಂಗಿದೆ, ನಾವು ಇಷ್ಟಪಡ್ತಿರೋ ಗಾಡಿ ಇದೆಯಾ ಇಲ್ವಾ ಅಂತ. ಸುಮ್ಮನೆ ಇವಾಗ ಆ ವಿಡಿಯೋ ಹಳೇದಾಯ್ತು ಅಂತ ಹೇಳ್ಬಿಟ್ಟು ಬಿಡು, ಇವಾಗ ಇರಲ್ಲ ಗಾಡಿ ಸ್ಟಾಕು, ಸುಮ್ಮನೆ ನೋಡಿ ಯೂಸ್ ಇಲ್ಲ ಅಂತ ತಿಳ್ಕೊಳಕ್ಕಿನ್ನ ಇಲ್ಲಿ ಬಂದು ವಿಸಿಟ್ ಮಾಡಿದರೆ ಆ ಗಾಡಿ ಇಲ್ಲ ಅಂದ್ರೆ ಮತ್ತೊಂದು ಗಾಡಿ, ಇನ್ನೊಂದು ಗಾಡಿ ಇಷ್ಟ ಆದ್ರೆ ತಗೋಬಹುದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಆಲ್ಮೋಸ್ಟ್ ಸಿಂಗಲ್ ಓನರ್ಸ್ ಇರುವಂತದ್ದು, ಆಲ್ಮೋಸ್ಟ್ 90% ನಮ್ಮ ಹತ್ರ ಎಲ್ಲ ಸಿಂಗಲ್ ಓನರ್ ಗಾಡಿಗಳು, ಎಲ್ಲ ಸರ್ವಿಸ್ ಹಿಸ್ಟ್ರಿ ಇರುವಂತದ್ದು, ರೆಕಾರ್ಡ್ಸ್ ಇರುವಂತದ್ದು, ಕ್ವಾಲಿಟಿ ವೆಹಿಕಲ್ ಗಳೇ ಇರುತ್ತೆ. ಕಲರ್ ಆಪ್ಷನ್ ಅಲ್ಲಿ ನೋಡ್ತೀವಿ ಅಂದ್ರೆ ನಿಮ್ಗೆ ಎಲ್ಲಾ ಕಲರ್ಸ್ ನೋಡಿ, ಒಂದ್ ರೋಡ್ ನೋಡ್ಕೊಳ್ಳಿ, ಎಲ್ಲಾ ಕಲರ್ಸ್ ವೆಹಿಕಲ್ನು ಎಲ್ಲಾ ಬ್ರ್ಯಾಂಡ್ ಗಾಡಿಗಳನ್ನು ನಮ್ಮಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನೀವು ಡೈರೆಕ್ಟ್ ಫೋನ್ ಮಾಡಿಕೊಂಡು ನೀವು ಯಾವ ಎಲ್ಲ ಗಾಡಿ ಡೀಟೇಲ್ಸ್ ತಗೊಂಡು ನೀವು ಬಂದು ವಿಸಿಟ್ ಮಾಡಿ ನಿಮ್ಗೆ ಎಲ್ಲ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಲೋನ್ ಫೆಸಿಲಿಟೀಸ್, ನಿಮ್ಗೆ 80-90% ಲೋನ್ ಆಗುವಂತ ಎಲ್ಲಾ ಗಾಡಿಗಳು ಇರುತ್ತೆ, ಎಲ್ಲಾ ಊರ್ನವ್ರಿಗೂ ಕೂಡ ಲೋನ್ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಒಳ್ಳೆ ಪ್ರೊಫೈಲ್ ಇದ್ದು ಕೆಲವರು ಇನ್ವೆಸ್ಟೇ ಮಾಡಲ್ಲ ಅಂದ್ರೆ 100% ಲೋನ್ ಆಗೋ ಗಾಡಿಗಳು ನಮ್ಮಲ್ಲಿ ಇರುತ್ತೆ. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡುವಂತ ಗಾಡಿಗಳು ಕೆಲವು ಇರುತ್ತೆ. ಅದು ಕಸ್ಟಮರ್ ಡಿಪೆಂಡ್ ಪ್ರೊಫೈಲ್ ಮೇಲೆ ಹೋಗುತ್ತೆ. ಸುಮ್ಮನೆ ಇವಾಗ ಅವ್ರು ಯಾರೋ ವಿಡಿಯೋ ಮಾಡಿರು, ಇವ್ರು ಯಾರೋ ವಿಡಿಯೋ ಮಾಡಿರು, ಎಲ್ಲಾ ವಿಡಿಯೋ ನೋಡ್ತಾ ಇದ್ರೆ ಜನ ಕನ್ಫ್ಯೂಸ್ ಆಗ್ತಾರೆ. ನೀವು ಆ ತರ ಮಾಡೋಕ್ಕಿನ್ನ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೋಡಿ, ಜೊತೆಗೆ ಏನಂದ್ರೆ ಆ ಆಫರ್ ಕೊಡ್ತೀವಿ ಬನ್ನಿ, ಈ ಆಫರ್ ಕೊಡ್ತೀವಿ ಬನ್ನಿ, ನಾವು ಅಷ್ಟು ಡಿಸ್ಕೌಂಟ್ ಮಾಡ್ತೀವಿ ಬನ್ನಿ, ಇವಾಗ ಈ ಗಾಡಿಗೆ ನಾವು RTO ಫ್ರೀ ಕೊಡ್ತೀವಿ, ಫ್ಯೂಯಲ್ ಕೊಡ್ತೀವಿ. ಇವಾಗಂತೂ ವಿಡಿಯೋದಲ್ಲಿ ಏನೇನೋ ಹೇಳ್ತಾರೆ,
ಒನ್ ಮಂತ್ EMI ಕಟ್ಬಿಡ್ತೀವಿ ಬನ್ನಿ, ಫುಲ್ ಟ್ಯಾಂಕ್ ಫ್ಯೂಲ್ ಹಾಕ್ಬಿಡ್ತೀವಿ ಬನ್ನಿ, ಸರ್ವಿಸ್ ಮಾಡ್ಕೊಟ್ಬಿಡ್ತೀವಿ ಬನ್ನಿ, 3 ವರ್ಷ ಗ್ಯಾರಂಟಿ ಕೊಡ್ತೀವಿ ಬನ್ನಿ. ನೀವು ಜನರಲ್ ಆಗಿ ಥಿಂಕ್ ಮಾಡಿರೆ ಇದೆಲ್ಲ ಓವರ್ ಅಂತ ಅನ್ಸುತ್ತಲ್ವಾ? ಯಾಕೆ ಅಂತ ಕೇಳಿ 3 ವರ್ಷ ಸರ್ವಿಸ್ ಕೊಟ್ಬಿಡ್ತೀನಿ ಅಂದ್ರೆ ಹೊಸ ಗಾಡಿಗೆ ಕೊಡಲ್ಲ, ಸೆಕೆಂಡ್ಸ್ ಗಾಡಿ ಅಂದಾಗ ಸುಮ್ನೆ ಅವ್ರು ಹೇಳ್ತಾ ಇರೋ ಸುಳ್ಳು ಅಂತ ವಿಡಿಯೋದಲ್ಲಿ ಅನ್ಸುತ್ತೋ ಇಲ್ವೋ? ಸೊ ಅದರಲ್ಲಿ ತುಂಬಾ ಜನ ಕಮೆಂಟ್ಸ್ ಆಗ್ತಾ ಇರ್ತಾರೆ ಅಲ್ವಾ. ಇನ್ನೊಂದು, ಯಾರೇ ಯಾವ್ದೇ ತರ ಆತಂಕ ಪಡ್ಕೊಂಡು ಮೋಸ ಹೋಗೋ ತರ ನಮ್ಮಲ್ಲಿ ಯಾವುದು ಇರಲ್ಲ. ನಾವೇನ್ ಮಾತಾಡ್ತೀವಿ ಅದೇ ತರ ನಡ್ಕೊಳೋದು. ನೀವು ಡೈರೆಕ್ಟ್ ಆಗಿ ಬನ್ನಿ, ನಮ್ದೇನ್ ಯಾವ್ದು ಆಫರ್ ಕೊಡ್ತೀವಿ ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ನಾವ್ ಯಾವ್ದು ಹೇಳಲ್ಲ. ನೀವು ಬಂದು ಒಳ್ಳೆ ಗಾಡಿ ಕೊಡ್ತೀವಿ, ಜೊತೆಗೆ ನಿಮ್ಗೆ ಒಳ್ಳೆ ರೇಟ್ ಅಲ್ಲಿ ಕೊಡ್ತೀವಿ. ಆಯ್ತಾ? ನೀವ್ ಬೇಕಾದ್ರೆ ನಮ್ದು ಗಾಡಿ ನೀವು ಯಾವ್ದೋ ಒಂದ್ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಆ ಗಾಡಿ ಕ್ವಾಲಿಟಿ ವೈಸ್ ಆಯ್ತು, ಪ್ರೈಸ್ ವೈಸ್ ಆಯ್ತು, 4 ಕಡೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನಿಮಗೆ ಸಮಾಧಾನ ಆಗುತ್ತೆ ಇಲ್ಲ ಎಲ್ಲ ಕ್ವಾಲಿಟಿ ಪ್ರೈಸ್ ಎಲ್ಲ ಓಕೆ ಅನ್ಸಿರ ತಗೊಳೋದು. ಇವತ್ತು ಮಂತ್ಲಿ ನಮ್ದು 60-70 ವೆಹಿಕಲ್ಸ್ ಮಂತ್ಲಿ ಸೇಲ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ 50-60% ಲೋನ್ ಮಾಡ್ಕೊಡ್ತಾ ಇದೀವಿ. ಆಯ್ತಾ? ನಮ್ದು ಗಾಡಿ ಕ್ವಾಲಿಟಿ ಇಲ್ಲ, ನಾವು ಕೊಡ್ತಾ ಇರೋ ಸರ್ವಿಸ್ ಚೆನ್ನಾಗಿಲ್ಲ ಅಂದ್ರೆ ನಮ್ದು ಆ ತರ ಆಗಲ್ಲ ಅಲ್ವಾ? ನಮ್ ಚೆನ್ನಾಗೇ ಇದೆ ಬಿಸ್ನೆಸ್. ನಾವು ಜೊತೆಗೆ ಎಲ್ಲಾ ಸರ್ವಿಸ್ ನಾವು ಕ್ಲೀನ್ ಆಗಿ ಪ್ರೊವೈಡ್ ಮಾಡ್ಕೊಡ್ತೀವಿ. ನಮ್ ಕಡೆಯಿಂದ ಏನಾಗುತ್ತೋ ಎಲ್ಲ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಏನಂದ್ರೆ, ಸುಮ್ನೆ ಇವಾಗ ಹೇಳಿದ್ವಲ್ಲ ಹಂಗಿದೆ ಹಿಂಗಿದೆ ಅಂತ ಕರ್ಸಿದ್ಮೇಲೆ ಇಲ್ಲಿ ಬೇರೆ ತರ ಇರೋದಿಲ್ಲ. ನಮ್ಮಲ್ಲಿ ನಮ್ ಶೋರೂಮ್ ಅಲ್ಲಿ ಒಂದು 10 ಜನ ಇದೀವಿ, ಇಲ್ಲ ಫ್ರೆಂಡ್ಸ್ ಏನೆ, ಇಲ್ಲಿ ಯಾರು ಬೇರೆ ತರ ಇಲ್ಲ. ನಿಮ್ಗೆ ಯಾರ ಕಡೆಯಿಂದನಾದ್ರು ಇನ್ಫಾರ್ಮೇಶನ್ ನಿಮ್ಗೆ ರಾಂಗ್ ಆಗಿ ಬಂದಿರೋದು, ಇಲ್ಲ ಇಲ್ಲಿ ಬಂದಾಗ ನಿಮ್ಗೆ ಏನಾದ್ರು ರೇಟಲ್ಲೋ ಇಲ್ಲ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲೋ ಏನಾದ್ರು ನೀವು ಡಿಸ್ಟರ್ಬ್ ಆಗಿದ್ರೆ ಕಾಲ್ ಮಾಡಿ ತಿಳಿಸಿ, ಇಲ್ಲ ಮೆಸೇಜ್ ಮಾಡಿ ತಿಳಿಸಿ. ಅದೇನಾದ್ರು ನಮ್ಮ ಕಡೆಯಿಂದ ನಿಮ್ಗೆ ತೊಂದರೆ ಆಗಿದೆ ಅಂದ್ರೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ ಡಿಲೇ ಆಗಿದೆ, ನಮ್ದು ಇನ್ನೂ ಬಂದಿಲ್ಲ, ಒಬ್ರಲ್ಲ 10 ಜನ ಇರ್ತಾರೆ, ನೀವು ಯಾರಿಗೆ ಫಾಲೋ ಅಪ್ ಮಾಡಿದ್ರು ಕ್ಲೀನ್ ಆಗಿ ನಿಮ್ಗೆ ಎಲ್ಲಾನು ರೆಸ್ಪಾಂಡ್ ಮಾಡ್ತೀವಿ. ಜೊತೆಗೆ ನೀವು ಆ ಗಾಡಿ ನೋಡ್ಕೊಂಬರ್ತೀವಿ, ಈ ಗಾಡಿ ಬೇಡ, ಎಲ್ಲಾ ಗಾಡಿಗಳು ತುಂಬಾ ಗಾಡಿಗಳು ಇರುತ್ತೆ, ನಿಮ್ಗೆ ಒಂದೊಂದೇ ಡೀಟೇಲ್ಸ್ ಕೊಟ್ಕೊಂಡು ಹೋಗಲ್ಲ, ಎಲ್ಲಾ ಗಾಡಿಗಳು ತೋರಿಸ್ಕೊಂಡು ಹೋಗ್ತೀವಿ. ಇವಾಗ ಪ್ರೆಸೆಂಟ್ ಇರೋ ಗಾಡಿಗಳು ಬೇಕಂದ್ರೆ ಇಮಿಡಿಯೇಟ್ ಕಾಲ್ ಮಾಡ್ಕೊಂಡು ಬಂದು ಬುಕ್ ಮಾಡ್ಕೊಂಡು ತಗೋಬಹುದು. ಇಲ್ಲಪ್ಪ ನಾವು ಲೇಟಾಗಿ ವಿಡಿಯೋ ನೋಡಿದೀವಿ ಅಂದ್ರೂ ಆಮೇಲೆ ಬೇರೆ ಬೇರೆ ಗಾಡಿಗಳು ಇರುತ್ತೆ, ನಮ್ಮಲ್ಲಿ ಒಂದೇ ತರ ಸ್ಟಾಕ್ ಇರಲ್ಲ, ಯಾವ್ದು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಂದು ತಗೋಬಹುದು. ಆಯ್ತಾ? ಮತ್ತೆ ಇನ್ನೊಂದು, ನಮ್ ಕಡೆಯಿಂದ ನಾವು ಎಲ್ಲಾ ವಿಡಿಯೋದಲ್ಲೂ ಹೇಳಿದ್ವಿ, ಇದ್ರಲ್ಲೂ ಹೇಳ್ತೀವಿ, ನೀವು ಯಾವುದೇ ಗಾಡಿ ತಗೊಳ್ಳಿ, 1 ವಾರ 15 ದಿವಸ ಬೇಕಾದ್ರೆ ಟೈಮ್ ಕೇಳಿ, ಟೈಮ್ ಕೊಡ್ತೀವಿ. ನೀವು ಓಡಿಸಿ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಏನೋ ಹಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ತಗೊಂಡು ಬಂದು ಕೊಟ್ಟು ಬೇರೆ ತಗೊಂಡೋಗ್ಬೋದು. ಈ ಥರ ಸ್ಪೆಷಾಲಿಟಿ ಮಾಡ್ಕೊಡ್ತೀವಿ. ಜೊತೆಗೆ ನಮ್ಮ ಹತ್ರ ಯಾವುದೇ ಗಾಡಿ ತಗೊಂಡ್ರು ಫ್ಯೂಚರಲ್ಲೂ ನಿಮ್ಗೆ ಯಾವುದೇ ಥರ ಆಟೋಮೊಬೈಲ್ಸ್ ಇನ್ಫಾರ್ಮೇಶನ್ನು ಇಲ್ಲ ನಿಮ್ಗೆ ಅದರಲ್ಲಿ ಗೊತ್ತಿಲ್ಲದ್ದು ಸರ್ವಿಸು ಮೆಕ್ಯಾನಿಕ್ಸು ಎನಿ ಒನ್ ಏನಿದ್ರು ಕೇಳಿ, ನಮ್ಮದೇ ಗ್ಯಾರೇಜ್ ಇದೆ, ನಮ್ಮದೇ ರಿಫರ್ಬಿಂಗ್ ಸೆಂಟರ್ ಇದೆ, ನಿಮ್ಗೆ ಯಾವ ಥರ ಹೊರಗಡೆ ಏನು ಚಾರ್ಜ್ ಮಾಡ್ತಾರೋ ಅದರಲ್ಲಿ 40% ಡಿಸ್ಕೌಂಟ್ ಆಗಿ ಮಾಡ್ಕೊಡ್ತೀವಿ, ಕಡಿಮೆ ಇದರಲ್ಲೇ ಸರ್ವಿಸ್ ಎಲ್ಲ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಗುರುಗಳು ಇಷ್ಟೆಲ್ಲ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಯಾರು ಕೊಡಲ್ಲ ಅಂತ ಅನ್ಕೊಳ್ತೀನಿ, ಯಾಕೆಂತಂದ್ರೆ ಇಷ್ಟು ಜೆನ್ಯೂನ್ ಆಗಿ. ಸೊ ರೇಟಿಂಗ್ಸ್ ಅಲ್ಲಿ ಆಗಿರ್ಬೋದು ಮತ್ತೆ ಕ್ವಾಲಿಟಿ ಕಾರಲ್ಲಿ ಆಗಿರ್ಬೋದು, ನಾನು ಹೇಳ್ದಂಗೆ ಮೊದಲೇ ಇವ್ರ ಹತ್ರ ಮಂತ್ಲಿ ಇಲ್ಲಾಂದ್ರೆ 70-80 ವೆಹಿಕಲ್ ಸೇಲ್ ಆಗ್ತಾ ಇರೋದ್ರಿಂದ ಹೊಸವು ಬರ್ತಾ ಇರ್ತವೆ, ಹಳೆ ಹೋಗ್ತಾ ಇರ್ತವೆ. ಸೊ ತುಂಬಾ ಜನ ನನಗೂ ಕಾಲ್ ಮಾಡ್ತೀನಿ ಸರ್, ಅದು ಇದೆಯಾ ಸ್ಟಾಕು, ಅದು 1 ಮಂತ್ ಆಗಿದೆ 2 ಮಂತ್ಸ್ ಆಗಿದೆ ಅಂದ್ರೆ, ಸೊ ನೀವು ವಿಸಿಟ್ ಮಾಡಿ ಒಂದ್ಸಲ, ಯಾಕೆಂದ್ರೆ ನೀವು ಅನ್ಕೊಂಡಿರೋ ಪ್ರೈಸ್ಗಿಂತ ಒಂದು ಬೆಸ್ಟ್ ಪ್ರೈಸ್ ಗಾಡಿ ಸಿಗುತ್ತೆ. ಸೊ ಆಪ್ಷನ್ ಅಲ್ಲಿ ಗಾಡಿಗಳು ಕಲರು ವಿತ್ ಒಂದು ಹೇಳಿ ನಾವು ಸಿಫ್ಟ್ ಅನ್ನೋ 4 ಇರುತ್ತೆ, i20 ಒಂದು 8 ಇರುತ್ತೆ. ಸೊ ಈ ತರ ನೀವು ಎಲ್ಲ ಗಾಡಿಗಳು ಇರುತ್ತೆ, ಎನಿ ಟೈಮ್ ನಿಮ್ಗೆ SUV ವೆಹಿಕಲ್ಸ್ ಒಂದು 25 ಗಾಡಿ ಇರುತ್ತೆ, ಸೆಡಾನ್ ವೆಹಿಕಲ್ಸ್ ಒಂದು 25-30 ಗಾಡಿ ಇರುತ್ತೆ, ಆಮೇಲೆ ಆಶ್ ಬ್ಯಾಕ್ ಇರುತ್ತೆ, ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ, ಆಟೋಮೆಟಿಕ್ ಇರುತ್ತೆ, ಮ್ಯಾನ್ಯುವಲ್ ಇರುತ್ತೆ, ಎಲ್ಲಾ ಬಜೆಟ್ ಗಾಡಿಗಳು ಎಲ್ಲಾ ತರ ಟ್ರೀಟ್ಮೆಂಟ್ ಗಾಡಿಗಳು ನಮ್ಮಲ್ಲಿ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ದು ಸ್ಟಾರ್ಟಿಂಗ್ ಒಂದು 1.5-1.25 ಶುರುವಾದ್ರೆ ನಿಮ್ಗೆ 25-30 ಲಕ್ಷ ತನಕ ಎಲ್ಲಾ ಬ್ರ್ಯಾಂಡ್ ಗಾಡಿಗಳು ಇದೆ. ಜೊತೆಗೆ ಇನ್ನೊಂದೇನಂದ್ರೆ, ನಾವು ಶೋರೂಮ್ಗಳು ಇರೋದ್ರಿಂದ ನಮ್ದು ಡಾಕ್ಯುಮೆಂಟ್ಸ್ ಆಯ್ತು ಇನ್ನೊಂದು ಮತ್ತೊಂದು ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ನಾವು ಡೈರೆಕ್ಟ್ ಕಸ್ಟಮರ್ ಇಂದ ತರ್ತೀವಿ, ಇಲ್ಲಾಂದ್ರೆ ನಾವು ನ್ಯೂ ಕಾರ್ ಶೋರೂಮ್ಗಳಲ್ಲಿ ಎಕ್ಸ್ಚೇಂಜ್ ಬಂದಿರೋ ವೆಹಿಕಲ್ಸ್ನ ತಂದಿರ್ತೀವಿ. ಎಲ್ಲ ಜೆನ್ಯೂನ್ ಆಗಿರುತ್ತೆ, ನಿಮ್ ಕಣ್ ಮುಂದೆನೆ ಶೋ ಮಾಡ್ತೀವಿ, ನೋಡ್ಕೊಂಡು ನೀವು ಲೈಕ್ ಆದ್ಮೇಲೆ ಎಲ್ಲ ಓಕೆ ಆದ್ಮೇಲೆ ಪೇಮೆಂಟ್ ಮಾಡಿ ತಗೋಬಹುದು. ಆಯ್ತಾ? ಈ ತರ ಇರುತ್ತೆ, ನೀವು ಡೈರೆಕ್ಟ್ ಆಗಿ ಬಂದು ನೋಡಿ. ನಮ್ಮ ಹಳೆ ವಿಡಿಯೋಗಳು ತುಂಬಾ ಇರುತ್ತೆ, ನೀವು ಎಲ್ಲ ವಿಡಿಯೋದಲ್ಲಿ ಯಾವ ತರ ಹೇಳಿದೀವಿ ಆ ತರ ನಡ್ಕೊಂಡಿದೀವಿ, ಅದೇ ತರನೇ ಇವಾಗ ಹೇಳೋದು. ನಮ್ ಲೊಕೇಶನ್ ಬಂದು ಮಾಗಡಿ ರೋಡು, ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಂತ ಬರುತ್ತೆ, ಮಾಗಡಿ ರೋಡು ಅಂಜನ್ ನಗರ ಬಸ್ ಸ್ಟಾಪ್. ಓಕೆ.
ನೀವು ಲೊಕೇಶನ್ ನಾವು ಕಳಿಸ್ತೀವಿ, ಜೊತೆಗೆ ನಿಮಗೆ ಫೋನ್ ನಂಬರು ಎಲ್ಲ. ನೀವು ಫ್ರೆಂಡ್ಸ್ ಕಾಸ್ಟ್ 365 ಅಂತ ಗೂಗಲಲ್ಲಿ ನೋಡಿದ್ರೆ ನಮ್ಮ ಲೊಕೇಶನ್ ಎಲ್ಲ ಶೋ ಆಗುತ್ತೆ, ನೋಡ್ಕೊಂಡೇ ಬರ್ಬೋದು. ಬನ್ನಿ, ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ಇದು ಮೊದಲನೇ ಗಾಡಿ, ರೆನಾಲ್ಡ್ ಕ್ವಿಡ್ಡು, 30,000 ಓಡಿದೆ, ಸಿಂಗಲ್ ಓನರು, 395 ಹೇಳ್ತಿದ್ದೀವಿ. ಡೈರೆಕ್ಟಾಗಿ ಬಂದು 375 ಮಾಡಿಕೊಡ್ತೀವಿ, ಬರೀ 30,000 ಓಡಿದೆ. ಆಮೇಲೆ ಬಂದು ಇದು ಡೆಸ್ಟರ್, 2012 ಮಾಡಲು, ಡೀಸೆಲ್ ವೇರಿಯಂಟು, 110 PS. ನಮ್ಮ ಕೋಟಿಂಗ್ ಇರೋದು 485,000 ಅಷ್ಟೇ, 465,000 ಮಾಡಿಕೊಡ್ತೀವಿ. ಇರೋ ಎಲ್ಲ ಗಾಡಿಗಳು ನಿಮಗೆ ನಂಗೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಲೈಕ್ ತುಂಬ ಗಾಡಿಗಳಿದೆ, ನೀವು ಯಾವ್ದು ಲೈಕ್ ಆಗುತ್ತೋ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ಕಳಿಸ್ತಾರೆ, ನೋಡ್ಕೊಂಡು ಬನ್ನಿ. ಓಕೆನಾ? ಇದು ಅಷ್ಟೇ, 18 ಮಾಡಲ್ ಡಸ್ಟರು, ಬರೀ 30,000 ಓಡಿದೆ, ಸಿಂಗಲ್ ಓನರು, ನಾ 8,30,000 ಕೊಡ್ತೀನಿ. ಇದು ಸ್ಕೋಡಾ ರ್ಯಾಪಿಡ್, ಬಂದು ಸ್ಟೈಲಿಶ್ ಪ್ಲಸ್ಸು, ಡೀಸೆಲ್ ಆಟೋಮೆಟಿಕ್ಕು, DSG ಗೇರ್ ಬಾಕ್ಸ್ ಬರುತ್ತೆ, 20+ ಮೈಲೇಜ್ ಬರುತ್ತೆ, ಸಿಂಗಲ್ ಓನರು, 2019 ಮಾಡಲು. ಇದು ನಾನು 9,00,000 ಕೊಡ್ತೀನಿ. ಇದು 15 Vento, ಡೀಸೆಲ್ 15 Vento, 89,000 ನೋಡಿದೆ. ಗಾಡಿ ಬಂದು ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ವೆಂಟೊ, ಇದು ನಾನು ನಿಮಗೆ 620,000 ಕೊಡ್ತೀನಿ. ಇದು 2012 ಹೋಂಡಾ ಸಿಟಿ, ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಬನ್ನಿ, 385,000 ಹೋಂಡಾ ಸಿಟಿ 2012 ಮಾಡಲು, VMT ಕೊಡ್ತೀನಿ. ಇಕೋ ಸ್ಪೋರ್ಟ್ಸು 2019 ಮಾಡಲ್ಲು, ಡೀಸೆಲ್ ಸಿಂಗಲ್ ಓನರ್, 50,000 ಓಡಿದೆ, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡು, 20+ ಮೈಲೇಜ್ ಬರೋವಂಥ ಗಾಡಿ, 9,50,000 ಕೊಡ್ತೀನಿ. ಎಲ್ಲ ಇವಾಗ ತೋರಿಸ್ತಾ ಇರೋದು ನಾನು ಸಿಂಗಲ್ ಓನರ್ ಗಾಡಿಗಳು, ಮ್ಯಾಕ್ಸಿಮಮ್ 90% ಇದೆ, ಗಾಡಿ ಎಲ್ಲ ಬೊಂಬಾಡಾಗಿದೆ. ಇದು 14 ಮಾಡಲು, ಡೀಸೆಲ್ಲು, ಎಲಿಫೆಂಟ್ ಗ್ರೇ ಕಲರು, ಸಿಂಗಲ್ ಓನರ್ ಗಾಡಿ, 560,000 ಕೊಡ್ತೀನಿ. ಹೋಂಡಾ ಸಿಟಿ ಸಿಲ್ವರ್ ಕಲರು, VMT, ಟಾಪ್ ಎಂಡು, ಸಿಂಗಲ್ ಓನರು, ಡೀಸೆಲ್ ವೆಹಿಕಲ್ಲು, 625,000 ಕೊಡ್ತೀನಿ. ಇದು ಕೊರೋಲಾ ಆಲ್ಟಿಸ್, ಇದು ಬಂದು ಸಿಂಗಲ್ ಸೆಕೆಂಡ್ ಓನರ್ ಸಾರಿ, 575,000 ನಮ್ಮ ಕೋಟಿಂಗು, 550,000 ಕೊಡ್ತೀನಿ. ಇದು ಬಂದು ಫುಲ್ಲಿ ಟಾಪ್ ಆ್ಯಂಡ್ ಬಟನ್ ಸ್ಟಾರ್ಟು, ಕೊರೋಲಾ ಆಲ್ಟಿಸ್, 2013 ಮಾಡಲ್. ಆಮೇಲೆ ಇಲ್ಲಿ ಬನ್ನಿ, ಇದು ಆಸ್ಟಾ ಬಟನ್ ಸ್ಟಾರ್ಟು, ಬಂದು 2014 ಮಾಡಲು, 520 ಆಸ್ಟಾ ಆಪ್ಷನಲ್, ಪೆಟ್ರೋಲ್ ಗಾಡಿ ಇದು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, 79,000 ಓಡಿದೆ, ಬ್ಲೂ ಕಲರು, ಇದು 5,50,000 ಫೈನಲ್ ಮಾಡ್ಕೊಡ್ತೀನಿ, ಬನ್ನಿ. ಮತ್ತೊಂದು 520 ಆಸ್ಟಾ ಇದೆ, 16 ಮಾಡಲ್ ಇದು, ಬರೀ 50,000 ಓಡಿದೆ, ವೈಟ್ ಕಲರು, ಫುಲ್ಲಿ ಟಾಪ್ ಆ್ಯಂಡ್ ಇದು ಬಟನ್ ಸ್ಟಾರ್ಟು, ನಿಮಗೆ ಇದು 620,000 ಫೈನಲ್ ಮಾಡಿ ಕೊಡ್ತೀನಿ. ಎಲ್ಲದಕ್ಕೂ ಅಪ್ ಟು ಡೇಟು, ಲೋನ್ ಆಗುತ್ತೆ, ಎಲ್ಲ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ಸಿಂಗಲ್ ಓನರು, ಪ್ರತಿಯೊಂದ್ಸಲಿ ಹೇಳ್ತಾ ಇದ್ದೀನಿ, ಅರ್ಥವಾಗಲಿ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಪ್ರತಿಯೊಂದ್ಸಲಿ ಹೇಳ್ತಾ ಇದ್ದೀನಿ. ಇವಾಗ ಒಬ್ಬರು ನಮ್ಮಲ್ಲಿ ಬಂದು ಒಂದು ಗಾಡಿ ತೊಗೊಂಡ್ರು ಅಂದರೆ ಅವರೇ ಅವ್ರ ಫ್ರೆಂಡ್ಸು, ರಿಲೇಷನ್ ಯಾರು ಬೇಕಾದರೂ ನಮಗೆ ರೆಫರ್ ಮಾಡಬೇಕು, ಲಿಂಕ್ ಒಬ್ರಿಂದ ಒಬ್ರಿಂದ ಬೆಳಿಬೇಕು, ಆ ಉದ್ದೇಶದಿಂದ ನಾವು ಫ್ರೆಂಡ್ಸ್ ಕಾರ್ಸ್ ಅಂತ ಹೆಸರಿಟ್ಟಿದ್ದು. ಚೈನ್ ಲಿಂಕ್, ಚೈನ್ ಲಿಂಕ್ ತರ, ಚೈನ್ ಲಿಂಕ್ ತರ ಬರಲಿ ಅಂತ. ಇವಾಗ ನಮ್ದು ಫ್ರೆಂಡ್ಸ್ ಕಾರ್ಸ್ ಅಂತ ಒಂದು ನಾವು ಶುರು ಮಾಡಿದ್ದು, ಇವಾಗ ನಾಗರ ಇರೋವೆಲ್ಲ ಫ್ರೆಂಡ್ಸ್ ಕಾರ್ಸ್ ಆಗ್ಬಿಟ್ಟಿದೆ. ಫ್ರೆಂಡ್ಸ್ ಕಾರ್ಸು ಕ್ಲಬ್ಬು, ಫ್ರೆಂಡ್ಸ್ ಕಾರ್ಸ್ ಇದು ಅಂತ ಎಲ್ಲ ನಮ್ಮ ಸ್ನೇಹಿತರೇ ಮಾಡಿದ್ದಾರೆ. ಅವ್ರು ಕೂಡ ಶ್ರಮ ಪಟ್ಟು ಮಾಡ್ತಾ ಇದಾರೆ ವರ್ಕು, ಜೊತೆ ಫ್ರೆಂಡ್ಸ್ ಕಾರ್ಸ್ ಗ್ಯಾರೇಜ್ ಅಂತ ಆಗಿದೆ, ಎಲ್ಲ ನಮ್ದೇ ಹೆಸರು ಎಲ್ಲ ಕಡೆ ಇದಾಗಿದೆ. ಹಂಗಂತ ನಮ್ದೇನು ಇದಿಲ್ಲ, ಬನ್ನಿ ನೋಡಿ, ಯಾವ್ದು ಇಷ್ಟ ಆಗುತ್ತೋ ಅದು ಬಂದು ನೋಡಿ ತಗೋಬೋದು. ಇಲ್ಲಿ ನೋಡಿ, ಇದು ಬಂದು 18 ಮಾಡಲ್, ಪುಷ್ ಬಟನ್ ಸ್ಟಾರ್ಟು, SUV 500. ಇದು ಬಂದು ನಮ್ಮದು ಕೋಟಿಂಗ್ ಇರೋದು 13,50,000 ಇರೋದು, 12,50,000 ಕೊಡ್ತೀನಿ. ಸಿಂಗಲ್ ಓನರು, ಬ್ಲ್ಯಾಕ್ ಬ್ಯೂಟಿ, ತುಂಬಾ ಚೆನ್ನಾಗಿದೆ. ಬ್ರೀಜಾ ನೋಡ್ತಿರೋರಿಗೆ 19 ಮಾಡಲ್ ಬ್ರೀಜಾ, ಡೀಸೆಲ್ ವೆಹಿಕಲ್ಲು, ಸಿಂಗಲ್ ಓನರು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, 89,000 ನೋಡಿದೆ. ಇದು ಬಂದು ಕಾಪರ್ ರೆಡ್ ಕಲರ್ ಇದೆ, ಗಾಡಿ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ನಮ್ಮದು ಕೋಟಿಂಗ್ ಬಂದು 9,500 ಇರೋದು, 9,20,000 19 ಮಾಡಲ್ ಬ್ರೀಜಾ ಕೊಡ್ತೀನಿ. ಆಮೇಲೆ ಇದು ಬನ್ನಿ, ಇದೊಂದು ಫಾರ್ಚುನರ್ ಇದೆ, 4x4 ಡೀಸೆಲ್ ಆಟೋಮೆಟಿಕ್, ಗಾಡಿ ಬಂದು ಫುಲ್ಲಿ ಟಾಪ್ ಇನ್ ಗಾಡಿ ಇದು. ಇದು ಬಂದು 18,30,000 ಫೈನಲ್ ಕೊಡ್ತೀನಿ, 15 ಮಾಡಲ್ ಸಿಂಗಲ್ ಓನರ್. ಮತ್ತು ಇಲ್ಲೊಂದು ಇನೋವಾ ಕ್ರಿಸ್ಟಾ ಇದೆ, ಆಯಿತಾ, ಇದು ಆಟೋಮೆಟಿಕ್ ವೆಹಿಕಲ್ಲು, 16 ಮಾಡಲ್ಲು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಗಾಡಿ ಒಂದು ಅಲ್ಟಿಮೇಟ್ ಆಗಿದೆ. ಇನೋವಾ ಕ್ರಿಸ್ಟಾ ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ಲು, ಬರೀ 14,00,000 ಕೊಡ್ತೀನಿ. ಇದು ಬಂದು ಸ್ಕಾರ್ಪಿಯೋ ಎನ್ ಲೈನ್, ಇದು 2023 ಮಾಡೋ, ಇವಾಗ ಲೇಟೆಸ್ಟ್ ಮಾಡೋ, ಲಾಸ್ಟ್ ಇಯರ್ ವೆಹಿಕಲ್ಲು, ಓಡಿರೋದು ಬರೀ 5,000, ಸಿಂಗಲ್ ಓನರು, ಫುಲ್ಲಿ ಟಾಪ್ ಎಂಡ್, ನಿಮಗೆ 12 ಏರ್ ಬ್ಯಾಗ್ ಬರುತ್ತೆ, ಸನ್ರೂಫ್ ಬರುತ್ತೆ, 4x4 ಬರುತ್ತೆ, 30,00,000 ಇದೆ ಹೊಸ ಗಾಡಿ, 25,00,000 ಕೊಡ್ತೀನಿ. ಜಸ್ಟ್ 1 ಇಯರ್ ಓಲ್ಡ್ ಅಷ್ಟೇ, ಲಾಸ್ಟ್ ಇಯರ್ ವೆಹಿಕಲ್.
ಮಾರುತಿ ಸುಜುಕಿ ಎಸ್ ಕ್ರಾಸ್ ಡೀಸೆಲ್ ಗಾಡಿ ಇದು, ಬಟನ್ ಸ್ಟಾರ್ಟು. 2016 ಮಾಡಲು, ವೈಟ್ ಕಲರು, ಸಿಂಗಲ್ ಓನರು, 20+ ಮೈಲೇಜ್ ಬರುವಂಥ ಗಾಡಿ, ಟಾಪ್ ಎಂಡ್ ವೆಹಿಕಲ್ಲು. ಇದು ನಮ್ಮದು 7,00,000 ಕೋಟಿಂಗ್ ಇರೋದು, 690,000 ಕೊಡ್ತೀನಿ. ಇಯಾನ್ ಇಯಾನ್ ಬಂದು ನಮ್ಮಲ್ಲಿ ಗ್ರೇ ಕಲರ್ ಇದೆ, ರೆಡ್ ಕಲರ್ ಇದೆ, ವೈಟ್ ಕಲರ್ ಇದೆ, ಬ್ಲೂ ಕಲರ್ ಇದೆ, 4-5 ಗಾಡಿ ಇದೆ. ಎಲ್ಲ 12 ಮಾಡಲ್ 13 ಮಾಡಲ್ ವೆಹಿಕಲ್ಸು. ನೀವು ಯಾವ್ದಾದ್ರು ತೊಗೊಳ್ಳಿ, 2.5 ಲಕ್ಷ ಮಾಡಿಕೊಡ್ತೀನಿ. ನಿಮಗೆ ಫುಲ್ಲಿ ಲೋನ್ ಆಗೋವಂಥ ಗಾಡಿಗಳು ಇವು, ಎಲ್ಲದಕ್ಕೂ ಫುಲ್ ಲೋನ್ ಆಗುತ್ತೆ. ನೀವು 10-20 ಸಾವಿರ ತೊಗೊಂಡು ಬಂದರೂ ಗಾಡಿ ತೊಗೊಂಡು ಹೋಗ್ಬೋದು. ನಮ್ಮ ಕೋಟಿಂಗ್ ಎಲ್ಲ ಇರೋದೆಲ್ಲ 2,80,000, 2,75,000 ಇರೋದು. ನೀವು 4-5 ಗಾಡಿ ಇದೆ, ಎಲ್ಲ ಸಿಂಗಲ್ ಓನರ್, 2012 ಮಾಡಲ್ ಗಾಡಿಗಳೇ. ಯಾವ್ದಾದ್ರು ತೊಗೊಳ್ಳಿ, 2.5 ಲಕ್ಷ ಕೊಡ್ತೀನಿ. ಝೆನ್ ಎಸ್ಟಿಲೋ ಇದು ಬಂದು 2010 ಮಾಡಲು, 2,35,000 ಕೊಡ್ತೀನಿ. VXI ಮಾಡಲು ಸಿಲ್ವರ್ ಕಲರು, ತುಂಬ ಚೆನ್ನಾಗಿದೆ. ಸೆಲೆರಿಯೋ ಆಟೋಮೆಟಿಕ್ ನೋಡ್ತಿರೋರಿಗೆ ಸಿಂಗಲ್ ಓನರ್ 14 ಮಾಡಲು, 3,75,000 ಕೊಡ್ತೀನಿ. ಬನ್ನಿ, ಫೋರ್ಡ್ ಫಿಗೋ 2010 ಮಾಡಲು, ಗ್ರೇ ಕಲರು, ಸೆಕೆಂಡ್ ಓನರು, 2,05,000 ಕೊಡ್ತೀನಿ ಫೈನಲ್. ಫೋರ್ಡ್ ಫಿಗೋ ಡೀಸೆಲ್ ಗಾಡಿ, ಸಿಂಗಲ್ ಓನರು, ಬಂದು 2,85,000 ಕೊಡ್ತೀನಿ. ಫಿಯಟ್ ಪುಂಟೋ ಪೆಟ್ರೋಲ್ ಗಾಡಿ, 2009 ಮಾಡಲು, ಸಿಂಗಲ್ ಓನರು, 1,85,000 ಕೊಡ್ತೀನಿ. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಇಯಾನ್ ನಮ್ಮಲ್ಲಿ ವೈಟ್ ಇದೆ, ಗ್ರೇ ಇದೆ, ರೆಡ್ ಇದೆ, ಬ್ಲೂ ಇದೆ, 4-5 ಗಾಡಿಗಳಿದೆ. ನೀವು ಯಾವ್ದು ಬೇಕಾದ್ರೆ ಬಂದು ತೊಗೊಳ್ಳಿ, 2.5 ಲಕ್ಷ ಫೈನಲ್ ಮಾಡಿಕೊಡ್ತೀನಿ. ರೆನಾಲ್ಟ್ ಪಲ್ಸು 2012 ಮಾಡಲ್ ಡೀಸೆಲ್ ವೆಹಿಕಲ್ಲು, ಫುಲ್ಲಿ ಟಾಪ್ ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟು, ನಿಮಗೆ 3,25,000 ಕೊಡ್ತೀನಿ. ಇದು ಬಂದು i10 2010 ಮಾಡಲು, ಬರೀ 30,000 ಚಿಲ್ಲರೆ ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ. ಗಾಡಿ ಬಂದು ರೆಡ್ ಕಲರ್, ಜರ್ಮನ್ ರೆಡ್, ತುಂಬಾ ಚೆನ್ನಾಗಿದೆ ಗಾಡಿ. 2,75,000 ಫೈನಲ್ ಮಾಡಿ ಕೊಡ್ತೀನಿ. ಪೋಲೋ ಇದೆ, ಎಲಿಫೆಂಟ್ ಗ್ರೇ ಕಲರ್, 15 ಮಾಡಲ್ ಡೀಸೆಲ್ ವೆಹಿಕಲ್ಲು, ಮಾರ್ಕೆಟಲ್ಲಿ ಯಾರು ಕೊಡಲ್ಲ, 5 ಲಕ್ಷ ಫೈನಲ್ ಮಾಡಿ ಕೊಡ್ತೀನಿ. 5,45,000 ಕೋಟಿಂಗ್ ಇರೋದು. i20 ಆಕ್ಟಿವ್ ಟಾಪ್ ಎಂಡ್ ವೆಹಿಕಲ್ಲು ನೋಡಿ, ಮ್ಯಾಗ್ ವೀಲು, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್ಲು, 2015 ಮಾಡಲು, 5,75,000 ಫೈನಲ್ ಮಾಡಿ ಕೊಡ್ತೀನಿ. ಇದು 2013 ಮಾಡಲ್ಲು, ಸ್ಪೋರ್ಟ್ಸ್ ಆಪ್ಷನಲ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್ 2013 ಮಾಡಲು, 4,50,000 ಕೊಡ್ತೀನಿ. ಇದು ಬಂದು 20 ಮಾಡಲ್ ನ್ಯೂ ಶೇಪ್ ನೋಡಿ, ಹೆಡ್ಲೈಟ್ಸ್ ಎಲ್ಲ ದೊಡ್ಡ ಬರುತ್ತೆ. ನ್ಯೂ ಶೇಪ್ 20 ಮಾಡಲ್ 27,000 ಓಡಿದೆ. ರೆನಾಲ್ಡ್ ಕ್ವಿಡ್ದು ಟಾಪ್ ಎಂಡ್ ಮಾಡಲು, ಇದು 4,40,000 ಕೊಡ್ತೀನಿ. ಇದು ಕೂಡ ರೆನಾಲ್ಡ್ ಕ್ವಿಡ್ದು 20 ಮಾಡಲ್ಲೇ, ಇದು 40,000 ಓಡಿದೆ. ಬಾಟಲ್ ಗ್ರೀನ್ ಕಲರು, ಸಿಂಗಲ್ ಓನರ್ ಗಾಡಿಗಳೇ ಇದೆಲ್ಲ, ಎಲ್ಲ ಸರ್ವಿಸ್ ಹಿಸ್ಟ್ರಿ ಇದೆ, ಒಳ್ಳೆ ಮೈಲೇಜ್ ಕೊಡುತ್ತೆ. ಇದು 4,40,000 ಫೈನಲ್ ಆಗುತ್ತೆ. ಹಾಯ್ ಅಂತ ಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರಾ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವೀಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. 16 ಮಾಡಲು ಸ್ವಿಫ್ಟ್ RS ಮಾಡಲ್, ಇದು ಒಂದು ಸ್ಪೋರ್ಟ್ಸ್ ಇದು ಬಂದಿರೋದು. ಸಿಂಗಲ್ ಓನರು, 5,50,000 ಕೊಡ್ತೀನಿ. 2015 ಸಿಂಗಲ್ ಓನರ್ ರೆನಾಲ್ಡ್ ಡೆಸ್ಟರ್ ನೋಡ್ತಾ ಇರೋರಿಗೆ ಸೂಪರ್ ಕ್ಲಾಸ್ ಆಗಿರೋ ಚಾಕ್ಲೇಟ್ ಬ್ರೌನ್ ಕಲರ್ ಇರೋವಂಥ 13 ಮಾಡಲು, ಇದು ಬಂದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ 5,25,000 ಕೊಡ್ತೀನಿ. ಯಾಕೆ ಅಂದರೆ ಗಾಡಿ ಓಡಿರೋದು ಬರೀ 40,000 ಓಡಿದೆ ಅಷ್ಟೇ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋವಂಥ ಡೆಸ್ಟರ್ ಪೆಟ್ರೋಲ್. ಇದು 2017 ಮಾಡಲು ಸಿಲ್ವರ್ ಕಲರ್ ಸ್ವಿಫ್ಟು, ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್ ಆಗಿದೆ, ಸಿಂಗಲ್ ಓನರ್ ಇದೆ. ಇದು 5,65,000 ಕೊಡ್ತೀನಿ. ಬ್ರೀಜಾ ZI ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ಲು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಆಲ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಒರಿಜಿನಲ್ ಶೋರೂಮ್ ಕಂಡೀಷನ್ ಇರೋ ಗಾಡಿ. ನೀವು ಬನ್ನಿ, 9,25,000 ಬ್ರೀಜಾ ಕೊಡ್ತೀನಿ. ಸ್ಕೋಡಾ ರ್ಯಾಪಿಡು ಸಿಲ್ವರ್ ಕಲರು, ಫುಲ್ಲಿ ಟಾಪ್ ಎಂಡು, ಡೀಸೆಲ್ ವೆಹಿಕಲ್ ಇದು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, 80,000 ಓಡಿದೆ. ಗಾಡಿ ಬಂದು 2014 ಮಾಡಲು, 5,35,000 ಫೈನಲ್ ಆಗುತ್ತೆ. ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ, ವೈಟ್ ಕಲರ್ ಪೆಟ್ರೋಲ್ ಗಾಡಿ, 19 ಮಾಡಲು, 6,25,000 ಫೈನಲ್ ಮಾಡಿಕೊಡ್ತೀನಿ. ಸ್ವಿಫ್ಟ್ ಡಿಸೈರು 2020 ಮಾಡಲು, ಪೆಟ್ರೋಲ್ VXI ಮಾಡಲು, ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು 6,60,000 ಫೈನಲ್ ಮಾಡಿ ಕೊಡ್ತೀನಿ. ಹುಂಡೈ ಎಕ್ಸೆಂಟ್ ನ್ಯೂ ಶೇಪು 2018 ಮಾಡಲು, ಬರೀ 30,000 ಓಡಿದೆ. ಗಾಡಿ ಬಂದು ನಮ್ಮದು 5,70,000 ಕೋಟಿಗಿರೋದು, 5,40,000
ಉಂಡೆ ಎಕ್ಸ್ಟೆಂಡ್ ಕೊಡ್ತೀನಿ. ಇಲ್ಲೊಂದು ಕ್ವಿಡ್ ಇದೆ ನಮ್ಮಲ್ಲಿ, ಎನಿ ಟೈಮ್ ಎಲ್ಲ ಕಲರ್ಸ್ ಕ್ವಿಡ್ಗಳು ಇರುತ್ತೆ. ನೀವು ಯಾವಾಗ ಬಂದರು 8-10 ಕ್ವಿಡ್ ಇರುತ್ತೆ ನಮ್ಮಲ್ಲಿ. ಇನ್ನು ಸರ್ವಿಸಲ್ಲಿ ಇರೋದು ಒಂದು 3-4 ಕ್ವಿಡ್ ಇದೆ. ರೆಡ್ ಇದೆ, ಮತ್ತು ಗ್ರೇ ಇದೆ, ಆಮೇಲೆ ಬಾಟಲ್ ಗ್ರೀನ್ ಇದೆ, ತುಂಬ ಕಲರ್ಸ್ ಇದೆ. ಇದು ಗ್ರೇ ಕಲರ್ ವೆಹಿಕಲ್ಲು, 2017 ಮಾಡಲು, ಬರೀ 37,000 ಓಡಿದೆ. ಮ್ಯಾಕ್ಸಿಮಮ್ ಲೋನ್ ಆಗುವಂಥ ವೆಹಿಕಲ್ಲು 380,000 ನಮ್ಗೆ ಕೊಟ್ಟಿಂಗಿರೋದು, 360,000 ಕೊಡ್ತೀನಿ ನಿಮ್ಗೆ. ಅವಲ್ಲಿ ಹೇಳಿರೋ ಥರ ಇಯಾನ್ ರೆಡ್ ಕಲರ್ 2012 ಮಾಡಲ್ ಸಿಂಗಲ್ ಓನರ್, ಇದು ಫುಲ್ಲಿ ಲೋನ್ ಆಗುವಂಥ ಗಾಡಿ, 2.5 lakh ಕೊಡ್ತೀನಿ. ನ್ಯೂ ಶೆಲೆರಿಯೋ ZXI ಟಾಪ್ ಎಂಡ್ ವೆಹಿಕಲ್ಲು, ಬರೀ 12,000 ಓಡಿದೆ, ಸಿಂಗಲ್ ಓನರ್, 22 ಮಾಡಲ್. ಇದು ಗಾಡಿ ಬಂದು 745,000 ಹೊಸದಿರೋದು, 595,000 ಸಿಂಗಲ್ ಓನರ್, ಬರೀ 12,000 ಓಡಿರೋ ಸೆಲೆರಿಯೋ ZXI ಪೆಟ್ರೋಲ್ ವೆಹಿಕಲ್ ಟಾಪ್ ಎಂಡ್ ಕೊಡ್ತೀನಿ. ಇಲ್ನೋಡಿ, ಇಲ್ಲೊಂದು ರೆನಾಲ್ಟ್ ಲಾರ್ಜಿ ಇದೆ. ನಮ್ಮ ಲಾರ್ಜಿ ಕೂಡ 4-5 ಗಾಡಿ ಇದೆ. ಸಿಲ್ವರ್ ಇದೆ, ಬ್ಲೂ ಇದೆ, ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಇದು ಟಾಪ್ ಎಂಡ್ ವೆಹಿಕಲ್, ಬಟನ್ ಸ್ಟಾರ್ಟು. ಇದು ನಾನು 6,25,000 2019 ಮಾಡಲ್ ಕೊಡ್ತೀನಿ, 30,000 ಓಡಿದೆ. ಕ್ರೇಟಾ ಡೀಸೆಲ್ ಆಟೋಮೆಟಿಕ್ ಬಂದು 70,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಡೀಸೆಲ್ ವೆಹಿಕಲ್ಲು, ಫುಲ್ಲಿ ಟಾಪ್ ಎಂಡ್, SX ಆಪ್ಷನಲ್ ಗಾಡಿ, ಸಿಂಗಲ್ ಓನರ್, 16 ಮಾಡಲು, 10,25,000 ಕೊಡ್ತೀನಿ. ಇದು ರೆನಾಲ್ಟ್ ಟ್ರೈಬರು, ಗಾಡಿ ಬಂದು 2020 ಮಾಡಲು, ಆಟೋಮೆಟಿಕ್ ವೆಹಿಕಲ್ಲು. ಇವಾಗ ತಾನೇ ಕ್ಲಚ್ ಅಸೆಂಬ್ಲಿ, ಫುಲ್ ಸರ್ವಿಸ್ ಎಲ್ಲ ಶೋರೂಮಲ್ಲೇ ಆಗಿದೆ. ಸಿಂಗಲ್ ಓನರು, 20 ಮಾಡಲು, RX Z ಆಪ್ಷನಲ್ ಇದು, 4 ಬ್ಯಾಗ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು, 680,000 ಫೈನಲ್ ಮಾಡಿ ಕೊಡ್ತೀವಿ. ಸಿಂಗಲ್ ಓನರ್ ಎರ್ಟಿಗ ಯಾರು ನೋಡ್ತಿರೋರಿಗೆ, ಡೀಸೆಲ್ ವೆಹಿಕಲ್ಲು, ಗಾಡಿ ಬಂದು VDI ಮಾಡಲು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇವಾಗ ತಾನೇ ಕ್ಲಚ್ಚು ಸರ್ವಿಸು ಫುಲ್ ಎಲ್ಲ ಆಗಿದೆ. 650,000 ಫೈನಲ್ ಮಾಡಿ ಕೊಡ್ತೀನಿ. ಇದು ಟೊಯಾಟೋ ಇಟ್ಯೂಸ್, ಬರೀ 60,000 ಓಡಿದೆ, 13 ಮಾಡಲು, ರೆಡ್ ಕಲರು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು 450,000 ಫೈನಲ್ ಮಾಡಿ ಕೊಡ್ತೀನಿ. ನಿಮಗೆ ಪ್ರತಿಯೊಂದು ಸಲನೂ ಹೇಳ್ತಾ ಇದ್ದೀನಿ, ನೀವು ಗಾಡಿ ಡೀಟೇಲ್ಸ್ ಕಂಪ್ಲೀಟ್ ಆಗಬೇಕು, ಗಾಡಿ ಇಂಟೀರಿಯರ್ ಎಸ್ಟಿಆರ್ ಫೋಟೋಸ್ ಬೇಕು, ಎನಿ ಒನ್ ಬೇಕಾದರೆ ಅಲ್ಲಿ ಕೆಳಗಡೆ ಇರೋ ನಂಬರಿಗೆ ಫೋನ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ತಾರೆ. ಮತ್ತು ಈ ಗಾಡಿ ಆಗೋಯ್ತು, ಗಾಡಿ ಹಳೆ ವೀಡಿಯೋ ಆಗೋಯ್ತು ಅಂತ ನೀವು ವರಿ ಮಾಡ್ಕೊಳೋದು ಬೇಡ. ಎನಿ ಟೈಮ್ ಬಂದರೂ 100 ವೆಹಿಕಲ್ಸ್ ನಮ್ಮ ಸ್ಟಾಕ್ ಇರುತ್ತೆ, ಎಲ್ಲ ಬ್ರ್ಯಾಂಡ್ ಗಾಡಿಗಳು ಇರುತ್ತೆ. ನೀವು ಯಾವಾಗ ವೀಡಿಯೋ ನೋಡಿದ್ರು ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿಕೊಂಡು ನೀವು ಲೊಕೇಶನ್ನು, ಜೊತೆಗೆ ನಿಮಗೆ ಯಾವ್ಯಾವ ಗಾಡಿ ಪ್ರೆಸೆಂಟ್ ಅವೈಲೇಬಲ್ ಇದೆ ಎಲ್ಲ ತಿಳ್ಕೊಂಡು ಫೋನ್ ಮಾಡಿಕೊಂಡು ಬನ್ನಿ. 2009 ಮಾಡಲ್ ಹೋಂಡಾ ಸಿಟಿ ಆಟೋಮೆಟಿಕ್ ವೆಹಿಕಲ್, VMT, ಒಳ್ಳೆ ಮ್ಯಾಗ್ವೀಲ್ ಇದೆ, ಸಿಂಗಲ್ ಓನರ್ ವೆಹಿಕಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 345,000 ಕೊಡ್ತೀನಿ. 2018 ಮಾಡಲು, i20 ಆಸ್ಟಾ ಆಪ್ಷನಲ್ ಡೀಸೆಲ್ ವೆಹಿಕಲ್ಲು, ಬರೀ 50,000 ಓಡಿದೆ, 700,000 ಫೈನಲ್ ಮಾಡ್ಕೊಡ್ತೀನಿ ಬನ್ನಿ. ಬೊಲೆನೋ ಹಳೆ ವೆಹಿಕಲ್ಲು, ಆದ್ರೂ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸ್ಟಾಕ್ ಕಂಡೀಷನ್ ಗಾಡಿ, ಸಿಲ್ವರ್ ಕಲರು, ಗಾಡಿ ಅಲ್ಟಿಮೇಟ್ ಆಗಿದೆ, 2006 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ಇದೆ, ಬರೀ 175,000 ಕೊಡ್ತೀನಿ ಬನ್ನಿ. ಅಸೆಂಟು ಕೂಡ ನಿಮಗೆ 8 ಮಾಡಲು, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗಲ್ಲಿ ನಿಮಗೆ 175,000 8 ಮಾಡಲ್ ಅಸೆಂಟ್ ಕೊಡ್ತೀನಿ. SX4 2008 ZXI, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಫುಲ್ಲಿ ಟಾಪ್ ಎಂಡ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಒರಿಜಿನಲ್ ಗಾಡಿ, 235,000 ಕೊಡ್ತೀನಿ. ಇದೊಂದು ಸೋಲ್ಡ್ ಆಗಿದೆ, ಇದು ತುಂಬ ಗಾಡಿಗಳು ಸೋಲ್ಡ್ ಆಗಿದೆ, ಅದೆಲ್ಲ ಇಲ್ಲಿಲ್ಲ, ಬೇರೆ ನಮ್ದು ಇನ್ನೂ ಸ್ಟಾಕ್ ಆಡಲ್ಲಿದೆ. ಇದು 19 ಮಾಡಲು, ಬರೀ 40,000 ಓಡಿದೆ, ಸಾರಿ 79,000 ಓಡಿದೆ, 19 ಮಾಡಲ್ ಗಾಡಿ ಇದು. ಕ್ವಿಡ್ ಕ್ಲೈಂಬರ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು, 375,000 ಕೊಡ್ತೀನಿ ನಾನು.